ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ದಿನದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ಅಧಿಕೃತ ಆದೇಶ ನೋಡಿಸಿದ್ದಾರೆ ಫಸ್ಟ್ ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಏನು ಪ್ರೋತ್ಸಾಹನಕ್ಕೆ ಅರ್ಜಿ ಸಲ್ಲಿಸಿದ್ರೆ ಅಂತ ಒಂದೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ಗಮನತೆ ಗುಡ್ ನ್ಯೂಸ್ ಕೂಡ ಬಂದಿದೆ ಏನು ಅಪ್ಡೇಟ್ ಬಂದಿದೆ ಅಂತ ಕೂಡ ತಿಳಿಸಿಕೊಡ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಅಫಿಷಿಯಲ್ ಆಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇರ್ಬೋದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಏನಂದರೆ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ಪ್ರೈಸ್ ಮನಿ ಅಂತ ಕರಿತೀವಿ ಸೊ ಎಸ್ ಎಸ್ ಎಲ್ ಸಿ ಪದವಿ ಸ್ನಾತಕೋತ್ತರ ಪದವಿ ಇತರೆ ಕೋರ್ಸ್ಗಳಲ್ಲಿ ಫಸ್ಟ್ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ಮಂಜೂರು ಮಾಡೋ ಬಗ್ಗೆ ಒಂದು ಅಧಿಕೃತವಾಗಿ ಸರ್ಕ್ಯುಲರ್ ಕೂಡ ಹೊಡಿಸಿದ್ದಾರೆ ಸೊ ಈ ಸರ್ಕ್ಯುಲರ್ ಪ್ರಕಾರ ನೋಡಿ ಫ್ರೆಂಡ್ಸ್ ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ಬಹುಮಾನ ಹಣ ಮಂಜೂರಾತಿಗಾಗಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಜರುಗಿದೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿ ಯು ಸಿ ಪದವಿ ಸ್ನಾತಕೋತ್ತರ ಪದವಿ ಬಿ ಎಡ್ ಇರ್ಬೋದು ಅಂತಿಮ ಪರೀಕ್ಷೆಯಲ್ಲಿ ಜ ಆಮೇಲೆ ರಘುಕಬಿನಟ್ಟಿ ತಾಲೂಕಿನ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಫಸ್ಟ್ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಅಹ್ವಾನಿಸಲಾಗಿತ್ತು ವಿದ್ಯಾರ್ಥಿಗಳು ಸಮಾಜ ಕಲ್ಯಾಣ ಇಲಾಖೆ ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಕೂಡ ಸಲ್ಲಿಸಬೇಕು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸರ್ವೀಸಸ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಮುಖಾಂತರ ಸೊ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಕೂಡ ಅವಕಾಶನ ಕಲ್ಪಿಸಿದ್ದಾರೆ ಅಂದರೆ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕೂಡ ಲಾಸ್ಟ್ ಡೇಟ್ನ ಫಿಕ್ಸ್ ಮಾಡಿದರೆ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿದ ನಂತರ ಅರ್ಜಿ ನಮೂನೆಯೊಂದಿಗೆ ಜಾತಿ ಆದಾಯ ಪ್ರಮಾಣಪತ್ರ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಹಾಗೆ ಸಂಬಂಧಪಟ್ಟ ಎಲ್ಲ ಕೋರ್ಸ್ ಸೆಮಿಸ್ಟರ್ಗಳ ಅಧಿಕೃತ ಅಂಕಪಟ್ಟಿ ದೃಢೀಕರಣದೊಂದಿಗೆ ವಿದ್ಯಾರ್ಥಿ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿ ಮೂರು ದಿನಗಳ ಒಳಗಾಗಿ ಹಾರ್ಡ್ ಕಾಪಿನ ದೃಢೀಕೃತ ದಾಖಲಾತಿಗಳೊಂದಿಗೆ ಈ ಕಾರ್ಯಾಲಯಕ್ಕೆ ಸಬ್ಮಿಟ್ ಮಾಡಬೇಕು ಅಂತಲೂ ಕೂಡ ಕೊಟ್ಟಿದ್ದಾರೆ ಅಂದರೆ ಸೊ ಸೆಪ್ಟೆಂಬರ್ ಮೂವತ್ತೆರಡು ಸಾವಿರದ ಇಪ್ಪತ್ನಾಲ್ಕರ ಅರ್ಜಿ ಸಲ್ಲಿಸಿದ ನಂತರ ಎಲ್ಲ ಒಂದು ಸಟ್ಟಿಯನ್ನು ಪ್ರೈಸ್ ಮನೆಗೆ ಅರ್ಜಿ ಸಲ್ಲಿಸಿದರೆ ಎಸ್ ಎಸ್ ಟಿ ವಿದ್ಯಾರ್ಥಿಗಳು ಅಂಥವ್ರು ಏನು ಮಾಡಬೇಕಂದ್ರೆ ಒಂದು ಸೆಟ್ ಎಲ್ಲ ಎನ್ಕ್ಲೋಸರ್ಸ್ ಆಧಾರ್ ಕಾರ್ಡ್ ಇರ್ಬೋದು ಪ್ಯಾನ್ ಕಾರ್ಡ್ ಇರ್ಬೋದು ಹಾಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಇರ್ಬೋದು ಪ್ರಮಾಣ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಮತ್ತು ಅದರ ಜೊತೆಗೆ ಸೊ ಪಾಸಾಗಿರ್ತಕ್ಕಂಥ ರಿಸಲ್ಟ್ ಶೀಟ್ ಇರ್ಬೋದು ಎಲ್ಲನೂ ಕೂಡ ಮೂರು ಒಳಗಾಗಿ ಹಾರ್ಡ್ ಕಾಪಿ ದೃಢೀಕರಣ ದಾಖಲೆಯಾಗಿ ಅರ್ಜಿ ಕಾರ್ಯಾಲಯಕ್ಕೆ ಸಲ್ಲಿಸಬೇಕು ಅಂದರೆ ನಿಮ್ಮ ಹತ್ತಿರ ತಾಲೂಕು ಸಮಾಜೀಕರಣ ಇಲಾಖೆ ಆಫೀಸ್ಗೆ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದರೆ ಮಾತ್ರ ಹಂಥ ಒಂದು ವಿದ್ಯಾರ್ಥಿಗೆ ಪ್ರೋತ್ಸಾಹನ ಮಂಜೂರು ಮಾಡಲಾಗೋದನ್ನು ಕೂಡ ಕೊಟ್ಟಿದ್ದಾರೆ ಅರ ವಿದ್ಯಾರ್ಥಿಗಳಿಗೆ ಕೆಳಗಿನ ಪ್ರೋತ್ಸಾಹ ಮಂಜೂರು ಮಾಡಲಾಗೋದು ಎಸ್ ಎಸ್ ಎಲ್ ಸಿ ಅರವತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಏಳು ಸಾವಿರ ರೂಪಾಯಿ ಬರುತ್ತೆ ಎಪ್ಪತ್ತೈದರಿಂದ ನೂರು ಪರ್ಸೆಂಟ್ ಮಾಡಿದರೆ ಅವ್ರಿಗೆ ಹದಿನೈದು ಸಾವಿರ ರೂಪಾಯಿ ಬರುತ್ತೆ ಹಾಗೆ ಸಿಮ್ಲರ್ಲಿ ಸೆಕೆಂಡ್ ಪಿ ಯು ಸಿ ಮೂರು ತ್ರೀ ಡಿಪ್ಲೊಮಾ ಕೋರ್ಸ್ ಮಾಡಿದರೆ ಇಪ್ಪತ್ತು ಸಾವಿರ ಡಿಗ್ರಿ ಬಿ ಎಡ್ ಮಾಡಿದರೆ ಇಪ್ಪತ್ತೈದು ಸಾವಿರ ಎನಿ ಪೋಸ್ಟ್ ಗ್ರಾಜ್ಯುಯೇಟ್ ಕೋರ್ಸಸ್ ಎಮ್ ಎ ಎಮ್ ಎಸ್ ಸಿ ಎಮ್ ಕಾಮ್ ಎಮ್ ಎಸ್ ಸಿ ಮಾಡಿದರೆ ಸೊ ಅವರಿಗೆ ಮೂವತ್ತು ಸಾವಿರ ಮತ್ತು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ವೆಟರ್ನರಿ ಮೆಡಿಸಿನ್ ಮಾಡಿದರೆ ಮೂವತ್ತೈದು ಸಾವಿರ ರೂಪಾಯಿ ಜಮ ಆಗುತ್ತೆ ಸಹಾಯಕ ನಿರ್ದೇಶಕರು ಸಮಾಜ ಕರಣ ಇಲಾಖೆ ಅವರು ಅಧಿಕೃತ ಆದೇಶನ ಕೂಡ ಕೊಟ್ಟಿದ್ದಾರೆ ಹಾಗೆ ಎಲ್ಲ ತಾಲೂಕು ಆಫೀಸರ್ಸ್ಗಳು ಕೂಡ ಸೇಮು ಸೊ ಹಾಗಾಗಿ ಯಾರ್ಯಾರು ಪ್ರೋತ್ಸಾಹನಕ್ಕೆ ಅರ್ಜಿ ಸಲ್ಲಿಸಿರೋ ಒಂದು ಸೆಟ್ನ ನಿಮ್ಮ ಕಾಲೇಜಿನಲ್ಲಿ ಇಮಿಡಿಯೇಟ್ ಸಬ್ಮಿಟ್ ಮಾಡಿ ಆ ಕಾಪಿನ ಕೂಡ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಗೆ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿದರೆ ಮಾತ್ರ ನಿಮಗೆ ಪ್ರೋತ್ಸಾಹನ ಕೂಡ ಮಂಜೂರು ಮಾಡ್ತೀನಿ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತ ಹೇಳಿದ್ರೆ ಯಾರು ಅರುವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಮಾಡಿದ್ದೀರಾ ಸೊ ಅವರೆಲ್ಲ ವಿದ್ಯಾರ್ಥಿಗಳು ಎಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕಳೆದ ಸಾಲಲ್ಲಿ ಪಾಸ್ ವಿದ್ಯಾರ್ಥಿಗಳು ಸೊ ಅರ್ಜಿನ ಸಲ್ಲಿಸಿ ಮತ್ತು ಅದರ ಜೊತೆಗೆ ಸೆಪ್ಟೆಂಬರ್ ಮೂವತ್ತು ಲಾಸ್ಟ್ ಡೇಟ್ ಆಗಿರೋದ್ರಿಂದ ಎಲ್ಲ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಿ ಒಂದು ಕಾಪಿನ ಆಗಿ ಆಫೀಸಿಗೆ ಸಬ್ಮಿಟ್ ಮಾಡಿ ನಂತರ ತಾವು ಸಮಾಜ ಕಲ್ಯಾಣಕ್ಕೆ ಕೂಡ ಕೊಡಬೇಕಾಗುತ್ತೆ ಸೊ ಅವರಿಗೆ ಅಮೌಂಟ್ ಕೂಡ ಮಂಜೂರು ಮಾಡ್ತೀವಿ ಅಂತ ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ ಆ್ಯಂಡ್ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಇದು ಸೊ ಈ ಒಡಿತು ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ